ಸೊ ಬೆಳಗ್ಗೆ ಆಯಿತು. ಬೆಳಗ್ಗೆ ಮೊದಲಿಗೆ ನಾನು ಏನು ಮಾಡ್ತೀನಂದರೆ, ನಮಗೆ ಮಾರ್ನಿಂಗ್ ಎಂಪ್ಟಿ ಸ್ಟಮಕಲ್ಲಿ ವಾರ್ಮ್ ವಾಟರ್ ಮತ್ತು ಹನಿ ಕುಡಿಯೋ ಅಭ್ಯಾಸ ಇದೆ. ಸೊ ಹಾಗಾಗಿ ಅದನ್ನು ನಾನು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಂದರೆ ಡೈಲಿ ಇದೆ, ಇದನ್ನೇ ಕುಡಿತೀವಿ ಅಂತ ಅಲ್ಲ, ಡೈಲಿ ಒಂದೊಂದು ಡಿಫ್ರೆಂಟ್ ಆಗಿರೋದನ್ನು ನಾನು ಮಾಡಿ ಕುಡಿತೀನಿ. ಸೊ ನೆಕ್ಸ್ಟು ಪಾಪುಗೆ ಹಾಲು ಕಾಯಿಸೋದು. ಅದು ಒಂದು ಟೂ ಸೆಕೆಂಡ್ಸಲ್ಲಿ ಬಿಸಿ ಆಗಿಬಿಡುತ್ತೆ. ಪಾಪುಗೆ ಹಾಲು ಕಾಯಿಸ್ಬಿಟ್ಟು ಇದೊಂದು ಎರಡು ಸೆಕೆಂಡಲ್ಲಿ ಕುಡಿದ್ಬಿಡ್ತೀನಿ. ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಇವತ್ತು ಬಂದು ನಾನು ರವೆ ಇಡ್ಲಿ ಮಾಡ್ತಾಯಿದ್ದೀನಿ ಮತ್ತು ತೆಂಗಿನಕಾಯಿ ಚಟ್ನಿ. ಸೊ ಹಾಗೆ ಮಧ್ಯಾಹ್ನಕ್ಕೆ ರೈಸು ಹಪ್ಪಳ, ಆಮೇಲೆ ಬೀನ್ಸ್ ಕ್ಯಾರೆಟ್ ಪಲ್ಯ ಮತ್ತು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಸೊ ಇವತ್ತು ಫುಲ್ ಬೆಳಗ್ಗೆ ನಾನು ಒಂದು ಇವಾಗ 7 ಗಂಟೆ ಆಗಿದೆ, ಲೀವ್ ಇರೋದರಿಂದ ನಾನು ಬೇಗ ಎದ್ದಿಲ್ಲ, ಇಲ್ಲಾಂದರೆ ನನ್ನ ಟಾಸ್ಕ್ 5:30 ಸ್ಟಾರ್ಟ್ ಆಗುತ್ತೆ. ಸೊ 7 ಗಂಟೆಗೆ ಎದ್ದಿರೋದು ಅಂದರೆ 6:30 ಹಂಗೆ ಎದ್ದುಬಿಟ್ಟು ಹಾಲೆಲ್ಲ ತೊಗೊಂಡು ಬಂದು ಹಾಲು ಕಾಯಿಸ್ಬಿಡ್ತೀನಿ. ಜ್ಯೂಸ್ ರೆಡಿ ಆಯಿತು ಮಾರ್ನಿಂಗು. ಸೊ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹನಿ ಜೊತೆ ಹಾಟ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ನಮಗೆ ಒಂದು ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ, ಆ್ಯಕ್ಟಿವ್ ಆಗಿರೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಈ ಎರಡು. ಸೊ ಮತ್ತು ಅದು ಅಲ್ಲದೆ ತುಂಬಾ ನಿಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಆಮೇಲೆ ನೀವು ಇನ್ನೇನು ಅಂದರೆ ನೆಕ್ಸ್ಟು ಸ್ಟೆಪ್ಪು ಬ್ರೇಕ್ಫಾಸ್ಟ್ ಮಾಡೋದ್ವಾಗ ನಿಮಗೆ ಹೊಟ್ಟೆನ ತುಂಬ ಎಂಪ್ಟಿಯಾಗಿ ಕ್ಲೀನ್ ಹೊಟ್ಟೆ ಮಾಡಿ ಕೊಡುತ್ತೆ ನಿಮಗೆ. ಸೊ ಹಾಗಾಗಿ ಮಾರ್ನಿಂಗ್ ಇದನ್ನು ಕುಡಿಯೋದ್ರಿಂದ ತುಂಬ ಯೂಸ್ಫುಲ್ಲು. ಸೊ ನೆಕ್ಸ್ಟು ನಾನು ಇವಾಗ ರವೆ ಇಡ್ಲಿಗೆ ಒಂದು ಬಾಂಡ್ಲಿಯಲ್ಲಿ ಸ್ವಲ್ಪ ಸಾಸಿವೆ, ಎಣ್ಣೆ, ಆಮೇಲೆ ಜೀರಿಗೆ, ಅರಶಿನದ ಪೌಡರು, ಕರಿಬೇವು ಸೊಪ್ಪು ಇಷ್ಟು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಸೊ ಸಾಲ್ಟ್ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತೀನಿ. ತುಂಬ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಸೊ ಇವಾಗ 1 ಗ್ಲಾಸ್ ರವೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ ಅದರಲ್ಲೇ. ಸೊ ಇದು ಸ್ವಲ್ಪ ಕಲರಾಗಿರುತ್ತೆ ನಿಮಗೆ ಇಡ್ಲಿ, ನಾರ್ಮಲ್ ರವೆ ಇಡ್ಲಿಕ್ಕಿಂತ ಇಡ್ಲಿ ತುಂಬಾ ಕಲರಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ ಮಾಡಿ ತಿನ್ಬೋದು. ಇದನ್ನು ನಾನು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿದೆ ಅಷ್ಟೇ, ಅಂದರೆ ಜಾಸ್ತಿ ಏನು ಡೀಪ್ ಫ್ರೈ ಮಾಡಬೇಕಂತ ಏನಿಲ್ಲ. ಸೊ ಹಾಗೆ ಲೈಟಾಗಿ ಫ್ರೈ ಮಾಡಿಬಿಟ್ಟು ಅದು 6 ಒಂದು ಸೈಡಿಗೆ ಎತ್ತಿಕ್ಕಿದ್ದೀನಿ. ಸೊ ಇವಾಗ ನಾನು 1 ವಾರಕ್ಕೊಂದ್ಸತಿ ಈ ಥರ ನಂದು ಮಸಾಲೆ ಡಬ್ಬಿನ ಕ್ಲೀನ್ ಮಾಡ್ತೀನಿ. ತುಂಬ ಗಲೀಜಾಗಿರುತ್ತೆ 1 ವಾರಕ್ಕೆ ಫುಲ್ಲೆಲ್ಲ ಚೆಲ್ಲಿ ಮೇಲೆ ಕೆಳಗೆ. ಸೊ ಅದರಲ್ಲಿ ಎಲ್ಲದೂ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಅದನ್ನು ತೆಗೆದುಬಿಟ್ಟು ಒಂದು 2 ಡಬ್ಬಿಯಲ್ಲಿ ಮಾತ್ರ ಅರಶಿನ ಪೌಡ್ರು ಮತ್ತು ಧನಿಯಾ ಪೌಡರ್ ಮಾತ್ರ ಇತ್ತು, ಮಿಕ್ಕಿದ್ದೆಲ್ಲ ಖಾಲಿ ಆಗಿತ್ತು. ಅದನ್ನೆಲ್ಲ ತೆಗೆದು ತೊಳೆದು ಒಣಗಿಸಿಟ್ಟಿದ್ದೆ. ಸೊ ಅದನ್ನು ಇವಾಗ ಸ್ಟೋರ್ ಮಾಡ್ಕೊತೀನಿ. ಆದಷ್ಟು ನನಗೆ ಜ್ಞಾಪಕ ಅಷ್ಟು ಬರಲ್ಲ ಏನೇನು ಮಾಡಬೇಕಂತ. ಸೊ ಒಂದಿನ ಮುಂಚೆನೇ ಎಲ್ಲ ನೆನೆಸ್ಕೊತೀನಿ, ಅದನ್ನು ಒಂದು ನೋಟಲ್ಲಿ ಬರೆದಿಕ್ಕೊತೀನಿ, ಒಂದು ಶೀಟಲ್ಲಿ ಬರೆದಿಕ್ಕೊಂಡ್ಬಿಟ್ಟು ಬೆಳಗ್ಗೆ ಆ ಶೀಟ್ನ ನೋಡಬೇಕು ನಾನು, ಆ ರೀತಿ ಬರೆದಿಟ್ಕೊತೀನಿ. ಸೊ ಅವಾಗ ನನಗೆ ಸ್ವಲ್ಪ ನೆನಪು ಬರುತ್ತೆ ಲೀವ್ ಇದ್ದಾಗ ಅದನ್ನೆಲ್ಲ ಮಾಡಿಟ್ಕೊಂಡ್ರೆ. ಸೊ ಹಸ್ಬೆಂಡ್ ಆಫೀಸ್ ಇದ್ದಾಗ ನಾವು ಸ್ವಲ್ಪ ಈಸಿಯಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೋದು. ಹಾಗಾಗಿ ಡಬ್ಬಿನೆಲ್ಲ ತುಂಬಿಸಿಟ್ಬಿಟ್ಟೆ. ಸೊ ಇವಾಗ ನಾನು ಆ ರವೆ 6 ಈ ಕೆಲಸ ಎಲ್ಲ ಮುಗಿಸ್ಬೇಕು. ನಾನು ಇವಾಗ ತೆಂಗಿನ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟ್ ಒಂದು 1/2 ಮುಚ್ಚಲ ತೆಂಗಿನಕಾಯಿ ಇಷ್ಟು ದೊಡ್ಡದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ನನ್ನ ಮಿಕ್ಸಿ ತುಂಬಾ ಚೆನ್ನಾಗಿದೆ ಪ್ರೀತಿ, ಎಷ್ಟೇ ದೊಡ್ಡದಾಗಿ ನೀವು ಹಾಕಿದ್ರೂ ಚೆನ್ನಾಗಿ 1 ಸೆಕೆಂಡಿಗೆ ಚೆನ್ನಾಗಿ ಈ ಥರ ಪೌಡರ್ ಮಾಡಿಕೊಟ್ಬಿಡುತ್ತೆ. ಸೊ ತೆಂಗಿನಕಾಯಿನ ಈ ರೀತಿ ನಾನು ತೊಗೊಂಡು ಬಂದು ತುರಿದು ಇಟ್ಕೊತೀನಿ. ಬೇರೆ ಟೈಮ್ ಸಾಂಬಾರು ಮಾಡುವಾಗ ಆವಾಗ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಆ ಥರ ಮಾಡೋಕ್ಕಾಗಲ್ಲ, ಹಾಗಾಗಿ ಇದೇ ರೀತಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಜರಲ್ಲಿ ಇಟ್ಬಿಡ್ತೀನಿ, ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಾವು. ಸೊ ನೆಕ್ಸ್ಟು ಒಂದು ಸ್ವಲ್ಪ ದೊಡ್ಡ ಕೈಯಷ್ಟು ನಾನು ಕಡಲೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕಲ್ಲುಪ್ಪು, ಹಸಿಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಮತ್ತು ಹುಣಸೆ ಹುಳಿ ಪೇಸ್ಟು. ಸೊ ಇದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹುಣಸೆ ಹುಳಿ ಪೇಸ್ಟು, ಯಾರಿಗಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ನನ್ನ ವೀಡಿಯೋಗಳಲ್ಲೂ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಒಂದ್ಸತಿ ಚೆಕ್ ಮಾಡಿ, ಎಲ್ಲ ವೀಡಿಯೋಸು ಲಿಂಕು ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಹೋಗಿ ಅದನ್ನು ನೋಡಿ. ಸೊ ನೆಕ್ಸ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಮುಗ್ದೋಯ್ತು, ಚಟ್ನಿ ರೆಡಿಯಾಗಿದೆ. ಅದಕ್ಕೆ ಒಗ್ಗರಣೆ ಕೊಡಬೇಕು, ನಾನು ಅದನ್ನು ಹಾಗೆ ಎತ್ತಿಕ್ಕಿದ್ದೀನಿ ಒಗ್ಗರಣೆ ಕೊಡೋದಕ್ಕೆ. ನೆಕ್ಸ್ಟ್ ಇವಾಗ ನಾನು
ಇಷ್ಟು ಆರಿಬಿಡುತ್ತೆ, ಒಂದು 5 ನಿಮಿಷದಲ್ಲೇ ಆರೋಗ್ಬಿಡುತ್ತೆ. ಇವಾಗ ಒಂದು ಪಾತ್ರೆಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಅದು ಫುಲ್ ಆಯಿಲಿ ಆಯಿಲಿ ಆಗಿತ್ತು ಅದೆಲ್ಲ. ಸೊ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಲೆ ಬಾಂಡಿ ತುಂಬ ಕ್ಲೀನಾಗಿ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಇವಾಗ 1/2 ಕಪ್ ಮೊಸರು ತೊಗೊಂಡಿದ್ದೀನಿ. ಇದು 1 ಗ್ಲಾಸ್, ಇದಕ್ಕೆ 1/4 ಕಪ್ ಮೊಸರು ಆ ಥರ ತೊಗೊಂಡ್ರೆ ಸಾಕು. ಸೊ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಬಿಟ್ಕೊಂಡು, ಅದೇ ಕಪ್ಪಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಬಿಟ್ಕೊಂಡು ಕಲಿಸ್ತಾ ಇರಬೇಕು. ತುಂಬ ಗಟ್ಟಿಯಾಗಬಾರ್ದು, ತುಂಬ ನೀರು ಆಗಬಾರ್ದು. ಇಡ್ಲಿ ಬ್ಯಾಟರ್ ಹೇಗಿರುತ್ತೋ ಆ ರೀತಿ ನೀವು ಇದನ್ನು ರೆಡಿ ಮಾಡ್ಕೋಬೇಕು. ಸೊ ಅದನ್ನು ಹಾಕಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ನಾನು. ತುಂಬ ಟೇಸ್ಟಾಗಿರುತ್ತೆ, ಖಾರ ಚಟ್ನಿಗೂ ಚೆನ್ನಾಗಿರುತ್ತೆ, ಸಾಂಬಾರ್ಗೂ ಚೆನ್ನಾಗಿರುತ್ತೆ. ಯಾವ್ದು ಬೇಕೋ, ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಸೊ ನನಗೆ ತೆಂಗಿನಕಾಯಿ ಚಟ್ನಿಗೆ ತುಂಬ ಟೇಸ್ಟಿ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ನಾನು ಮಾಡಿಕೊಂಡೆ. ನೋಡಿ, ಆಲ್ಮೋಸ್ಟ್ ಈ ರೀತಿ ಬ್ಯಾಟರ್ ಇರಬೇಕು. ಇದು ನೀವು 1/20 ರಿಂದ 1/4 ಗಂಟೆ ನೆನೆಸಿಟ್ರೆ ಸಾಕು. ಟೈಮ್ ಇಲ್ಲಾಂದರೆ 1-15 ಮಿನಿಟ್ಸ್ ನೆನೆಸಿಡಿ. ಸೊ ಅದು ಕಲಸೋಷ್ಟರಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡಿದ್ದೆ, ಒಗ್ಗರಣೆ ಹಾಕಾಯಿತು. ಒಗ್ಗರಣೆಗೇನು ಜಾಸ್ತಿ ಹಾಕಿಲ್ಲ ನಾನು, ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಅಷ್ಟೇ. ಆಮೇಲೆ ಇಂಗು ಸ್ವಲ್ಪ ಹಾಕಿದ್ದೀನಿ. ಸೊ ಅದನ್ನು ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಮಿಕ್ಸ್ ಮಾಡಿಬಿಡ್ಬೇಡಿ, ಹಾಗೆ ಮುಚ್ಚಾಕ್ಬಿಡಿ. ಯಾಕಂದರೆ ನೀವು ತಿನ್ನಬೇಕಾದ್ರೆ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ನಿಮಗೆ ಆ ಒಗ್ಗರಣೆ ಫ್ಲೇವರ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, 30 ಮಿನಿಟ್ಸ್ ಆಗಿದೆ, ಈ ರೀತಿ ಉಬ್ಬಿದೆ. ಸೊ ಇದು ಇನ್ನೊಂದು ಸ್ವಲ್ಪ ಉಬ್ಬೋಕ್ಕೆ ನಾನು ಇನ್ನೂ ನಾ ಒಂದು ಪ್ಯಾಕೆಟ್, ಚಿಕ್ಕ ಪ್ಯಾಕೆಟ್ ಇನ್ನೂ ಹಾಕ್ತೀನಿ. ಸೊ ನೆಕ್ಸ್ಟ್ ಇದು ಚೆನ್ನಾಗಿ ಬ್ಯಾಟರ್ನ ಇನ್ನೊಂದು ರೆಡಿ ಮಾಡೋದಕ್ಕೆ ಸ್ವಲ್ಪ ನೀರು ಥರ ಇರೋದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡಿದ್ದೀನಿ. ಸೊ ಈ ಪ್ಯಾಕೆಟ್ ನೀರು ಹಾಕಿ ಆದಮೇಲೆ ನಾನು ಈನೋನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಈನೋ ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಸೊ ಈ ಥರ ಉಬ್ಬಿ ಬರಬೇಕು ಇಡ್ಲಿ, ತುಂಬ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ರವೆ ಇಡ್ಲಿ. ಸೊ ಇದನ್ನು ಚೆನ್ನಾಗಿ ಇಡ್ಲಿ ಪಾತ್ರೆಗೆ ಹಾಕಿಬಿಡ್ತೀನಿ. ಮಿನಿಮಮ್ 10 ಮಿನಿಟ್ಸ್ ನೀವು ಬೇಯಿಸಿದ್ರೆ ಸಾಕು, ಸೂಪರಾಗಿ ರೆಡಿ ಆಗಿಬಿಡುತ್ತೆ ಇಡ್ಲಿ. ಸೊ 1/3 ಭಾಗ ನೀವು ಹಾಕಿದರೆ ಸಾಕು ಬ್ಯಾಟರ್, ಯಾಕಂದರೆ ದೊಡ್ಡದಾಗೆ ಅದು ಅಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಇಡ್ಲಿ ನಾವು ಹೇಗೆ ಮಾಡ್ತೀವೋ ಹಾಗೆ ಸೇಮ್ ಇದು ಕೂಡ. ಇದೇನು ಸ್ಪೆಷಲ್ ಅಲ್ಲ, ಮಾಡೋದು ಬೇರೆ ಯಾವ ರೀತಿನೂ ಅಂತ ನೀವೇನು ಇದಾಗಬೇಡ. ಬೇಯಿಸಿದ್ರೆ ನಾರ್ಮಲಾಗಿ ಹೆಂಗೆ ಬೇಯಿಸ್ತೀವೋ ಹಾಗೆ ಬೇಯಿಸ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ನಾನು ಸ್ವಲ್ಪ ಫೇಸ್ ಪ್ಯಾಕ್ನ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನನಗೂ ಹಸ್ಬೆಂಡ್ಗೂ ಇಬ್ರಿಗೂ ರೆಡಿ ಮಾಡ್ತಾ ಇದ್ದೀನಿ. ಮನೇಲಿ ಹಸ್ಬೆಂಡ್ ಲೀವಲ್ಲಿದ್ದಾಗ ಪಾಪು ನೋಡ್ಕೊತಾರೆ, ನಾನು ಸ್ವಲ್ಪ ಈಸಿಯಾಗಿ ಕೆಲಸಗಳೆಲ್ಲ ಮಾಡ್ಕೋಬೋದು. ಸೊ ಇದು ಮಧ್ಯದಲ್ಲಿ ನಾನು ಲಿಯಾನೂ ನೋಡ್ಕೋಬೇಕು, ಅವಳಿಗೂ ಹಾಲು ಕುಡಿಸಿ ಮತ್ತು ಅವಳಿಗೆ ಸ್ವಲ್ಪ ಸ್ನಾನನೂ ಮಾಡಿಸ್ಬೇಕು. ಸೊ ಇಡ್ಲಿ ಬೇಯ್ತಾ ಇರಲಿ, ಅಷ್ಟೊತ್ತರಲ್ಲಿ ನಾನು ಮನೆಗೆ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಅಷ್ಟೊತ್ತರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಸೊ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮಾಡಿದ್ದೆ, ರವೆ ಇಡ್ಲಿ, ತುಂಬಾ ಟೇಸ್ಟಾಗಿತ್ತು. ಕೋಕೋನಟ್ ಚಟ್ನಿನೂ ಮಾಡಿದ್ದೀನಿ. ಇವಾಗ ತುಂಬ ದಿನ ಆಯಿತು ಫೇಸ್ ಪ್ಯಾಕ್ ಹಾಕಿ. ಸೊ ನನಗೂ ಹಸ್ಬೆಂಡ್ಗೂ ಇಬ್ರಿಗೂ ರೆಡಿ ಮಾಡ್ತಾ ಇದ್ದೀನಿ ನನ್ನ ಫೇಸ್ ಪ್ಯಾಕ್. ಸೊ ಈ ಫೇಸ್ ಪ್ಯಾಕ್ ಬಂದು ಮುಲ್ತಾನೆ ಮಿಟ್ಟಿದ್ದು. ಇದೇನಂದರೆ ನಿಮಗೆ ವೀಕ್ಲಿ 2 ಟೈಮ್ಸ್ ಇದನ್ನು ಯೂಸ್ ಮಾಡಿದ್ರೆ ನಿಜವಾಗ್ಲೂ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಅಂದರೆ ಫೇಸ್ ಅಷ್ಟು ಗ್ಲೋ ಕೊಡುತ್ತೆ. ಸೊ ತುಂಬ ಡಲ್ ಆಗ್ತಿದೆ ಫೇಸ್ ಅಂದಾಗ ಈ ಫೇಸ್ ಮಾಸ್ಕ್ನ ಯೂಸ್ ಮಾಡಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ನನ್ನ ಚಾನಲ್ಗೆ ನೀವು ಹೊಸಬರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಮೊದಲಿಗೆ ಒಂದು ಬೌಲಲ್ಲಿ ನಾನು ಬಂಜಾರಸ ಅವ್ರದ್ದು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿದೆ, ಬರೀ ಪ್ಲೈನ್ ಮುಲ್ತಾನಿ ಮಿಟ್ಟಿ, ಕ್ಲಿಯರ್ ಸ್ಮೂತ್ ಸ್ಕಿನ್ ಅಂತ ಇದೆ. ಬಟ್ ಇದ್ರ ಜೊತೆಗೆ ನಾನು ಮೊಸರು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮೊಸರು ಮಿಕ್ಸ್ ಮಾಡಿದಾಗ ಗ್ಲೋಯಿಂಗ್ ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ. ಈ ಬಂಜಾರಸವ್ರದ್ದು ಡಿಫ್ರೆಂಟ್ ಟೈಪ್ಸ್ ಮುಲ್ತಾನಿ ಮಿಟ್ಟಿಗಳಿದೆ. ನಾನು ಬಂದು ಸ್ಯಾಂಡಲ್ದು ಚೂಸ್ ಮಾಡಿದ್ದೀನಿ. ಇದು ಫೇಸ್ಗೆ ತುಂಬಾ ಒಳ್ಳೆಯದು. ಸೊ ಯಾವುದೇ ರೀತಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಅಥವಾ ಏನಾದರೂ ಪಿಂಪಲ್ಸ್ ಇದ್ದರೆ ಆದಷ್ಟು ಬೇಗನೆ ಕ್ಯೂರ್ ಮಾಡಿಕೊಡುತ್ತೆ ಇದು. ಸೊ ಇದಲ್ಲದೆ ನಿಮಗೆ ಇದರಲ್ಲಿ 3 ಡಿಫ್ರೆಂಟ್ ವೆರೈಟೀಸ್ ಮುಲ್ತಾನಿ ಮಿಟ್ಟಿ ಸಿಗುತ್ತೆ. ಅದರಲ್ಲಿ 1 ಸ್ಯಾಂಡಲ್ವುಡ್, ಮತ್ತು ಪಪ್ಪಾಯ, ಆಮೇಲೆ
ಆರೆಂಜ್ ಇದು ಮೂರದ್ದು ಸಿಗುತ್ತೆ. ಆರೆಂಜ್ ಬಂದು ನಿಮಗೆ ಏನು ಹಾಕದಿದ್ರು ಬರೀ ಆರೆಂಜು ರೋಸ್ ವಾಟರಲ್ಲಿ ಹಾಕ್ಕೊಂಡ್ರೆ ಅದು ಅಷ್ಟೇ ಸ್ಕಿನ್ ತುಂಬ ಬ್ರೈಟನ್ ಮಾಡುತ್ತೆ. ಸೊ ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ಅಟ್ಲೀಸ್ಟ್ ವೀಕಲ್ಲಿ ಒಂದು 2 ಟೈಮ್ಸ್ ಯೂಸ್ ಮಾಡಿಕೊಂಡ್ರೆ ಸಾಕು. ಇದು ಬರೀ ವುಮೆನ್ಸ್ಗಲ್ಲ, ಮೆನ್ಸು ಬೇಕಾದರೆ ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ. ಇದನ್ನು ನಾನೊಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಸ್ಬೆಂಡ್ ಇಬ್ಬರು ಯೂಸ್ ಮಾಡೋದ್ರಿಂದ ಇದನ್ನು 3 ಸ್ಪೂನು ಮತ್ತು ಅದಕ್ಕೆ ಮಿಕ್ಸ್ ಮಾಡೋಷ್ಟು ಮೊಸರು ತೊಗೊಳ್ತಾ ಇದ್ದೀನಿ. ಏನಕ್ಕೆ 3 ಸ್ಪೂನ್ ಅಂತ ಆಶ್ಚರ್ಯಗೊಳ್ಬೇಡಿ, ಯಾಕಂದರೆ ಇದು ಬರೀ ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರೆ ಬರೀ ಫೇಸ್ಗೆ ಮಾತ್ರ ಹಾಕ್ಕೊಂಡ್ರೆ ಅಷ್ಟು ನಿಮಗೆ ಕುದಿಕೆ ಬಂದು ನಾವು ಕೇರ್ ಮಾಡ್ದಂಗೆ ಆಗುತ್ತೆ. ಸೊ ಕುದಿಕೆ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಕಾಣುತ್ತೆ, ಕಂಪೇರ್ ಟು ಫೇಸು ಕುದಿಕೆ ತುಂಬ ಬ್ಲ್ಯಾಕ್ ಆಗಿ ಕಾಣುತ್ತೆ. ಹಾಗಾಗಿ ನಾನು ಯಾವಾಗಲೂ ಫೇಸ್ ಪ್ಯಾಕ್ ಹಾಕಬೇಕಾದ್ರೆ ಫೇಸ್ ನೆಕ್ ಎರಡು ಕವರ್ ಮಾಡಿ ಹಾಕ್ತೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಕು ನನಗೆ. ಸೊ ಇವಾಗ ನಾನು 3 ಸ್ಪೂನ್ ಈ ಸ್ಪೂನಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡಿಬಿಡೋಣ. ಮೊಸರು ಹಾಕಿದ್ದೀನಿ, ಚೆನ್ನಾಗಿದು ಥಿಕ್ ಆಗಿರಬಾರ್ದು, ಥಿನ್ ಆಗಿರಬೇಕು. ಆವಾಗಲೇ ಚೆನ್ನಾಗಿ ನಿಮಗೆ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಈಸಿ ಅನಿಸುತ್ತೆ. ಸೊ ಥಿನ್ ಆಗೋಷ್ಟು ನಾನು ಕಲಿಸ್ತಾ ಇದ್ದೀನಿ, ಮತ್ತು ಥಿಕ್ ಆಗಿದೆ. ಸೊ ಇಷ್ಟು ಥಿಕ್ನೆಸ್ ಇರಬೇಕು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿರಬೇಕು, ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಮ್ಮ ಸ್ಕಿನ್ನು ಮತ್ತು ಸೊ ಏನೇ ಮಾಡಿಕೊಂಡ್ರು ಬರೀ ನಾವೇ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಹಸ್ಬೆಂಡ್ ಅವ್ರದ್ದು ಸ್ಕಿನ್ನು ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಅವ್ರಿಗೂ ಸ್ವಲ್ಪ ಸ್ಕಿನ್ ಕೇರ್ ಕೊಡ್ತಾ ಇರಬೇಕು ಆವಾಗಾವಾಗ. ಸೊ ಅವರೆಲ್ಲ ಸಪೋರ್ಟ್ ಮಾಡಲ್ಲ, ಬಟ್ ನಾವು ಸ್ವಲ್ಪ ಫೋರ್ಸ್ ಮಾಡಿದರೆ ಅವರು ಖುಷಿಯಿಂದ ತೊಗೊಳ್ತಾರೆ ಅದನ್ನು. ಸೊ ಹಾಗಾಗಿ ನಾನು ಯಾವುದೇ ಪ್ಯಾಕ್ ಅವ್ರ ಮನೇಲಿದ್ದಾಗ ಏನಾದರೂ ನಾನು ಪ್ಯಾಕ್ ಯೂಸ್ ಮಾಡಿದ್ರೆ ಅವ್ರಿಗೂ ಕೊಡ್ತೀನಿ, ಅವ್ರಿಗೂ ಹಾಕ್ತೀನಿ. ಸೊ ಬನ್ನಿ ಇದನ್ನು ಅಪ್ಲೈ ಮಾಡಿಬಿಡೋಣ. ನಾನು ಇದನ್ನು ಬರೀ ಕೈಯಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ನಾನು ಬ್ರಷ್ ಏನು ಯೂಸ್ ಮಾಡ್ತಲ್ಲ. ಎಲ್ಲ ಫೇಸ್ ಪ್ಯಾಕ್ನೂ ನಾನು ಆಲ್ಮೋಸ್ಟ್ ಕೈಯಲ್ಲೇ ಯೂಸ್ ಮಾಡೋದು. ಸೊ ಕೈಯಲ್ಲಿ ಹಾಕಿದಾಗಲೇ ಎಲ್ಲ ಕಡೆ ನಾವು ಚೆನ್ನಾಗಿ ಅಪ್ಲೈ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಮೊದಲಿಗೆ ನಾನು ನೆಕ್ಕಿಂದನೇ ಹಾಕ್ಕೊಂಡು ಬರ್ತಾ ಇದ್ದೀನಿ, ಯಾಕಂದರೆ ನೀವು ಫೇಸ್ಗೆಲ್ಲ ಹಾಕ್ಬಿಟ್ಟು ನೆಕ್ಕಿಗೆ ಹಾಕಿದ್ರೆ ಅದು ಬೇಗ ಒಣಗಲ್ಲ. ಹಾಗಾಗಿ ನಾನು ಇಲ್ಲಿಂದ ಹಾಕ್ತಾ ಬಂದರೆ ನಾವು ಚೆನ್ನಾಗಿ ಅದಕ್ಕೆ ಒಣಗೋಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಂಗಾಗುತ್ತೆ. ಇಲ್ಲಾಂದರೆ ನಾವು ಫೇಸ್ ಪ್ಯಾಕ್ ಹಾಕ್ಕೊಂಡು ಕುದಿಕೆ ಆ ಕಡೆ ಈ ಕಡೆ ಅಲ್ಲಾಡಿಸೋದ್ರಲ್ಲೇ ಅದು ಅಷ್ಟು ನೀಟಾಗಿ ನಮಗೆ ಒಣಗೋಕ್ಕೆ ಸ್ಪೇಸ್ ಸಿಗಲ್ಲ. ತುಂಬ ಚೆನ್ನಾಗಿ ಗ್ಲೋ ಸಿಗುತ್ತೆ, ಮತ್ತು ಇದು ಚೆನ್ನಾಗಿ ಮುಖಕ್ಕಿನ ಕ್ಲೆನ್ಸಿಂಗ್ ಮಾಡುತ್ತೆ. ಯಾವುದಾದ್ರೂ ಮೇಕಪ್ ಮಾಡೋಕ್ಕಿಂತ ಮುಂಚೆ ಈ ಪ್ಯಾಕ್ ಯೂಸ್ ಮಾಡಿಕೊಂಡು, ಫಂಕ್ಷನ್ಸ್ ಏನಾದರೂ ಹೋಗೋದಿದ್ದರೆ ಈ ಪ್ಯಾಕ್ ಯೂಸ್ ಮಾಡಿಕೊಂಡು ನೀವು ಮೇಕಪ್ ಹಚ್ಕೊಂಡ್ರೂ ಅಷ್ಟು ನೀಟಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಒಂಥರ ಫೇಶಿಯಲ್ ಮಾಡಿದಾಗಷ್ಟೇ ನಿಮಗೆ ಕ್ಲೀನಾಗಿರುತ್ತೆ ಫೇಸು. ಸೊ ಈ ಫೇಸ್ ಮಾಸ್ಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ನ ಚೆನ್ನಾಗಿ ವಾಶ್ ಮಾಡಿರಬೇಕು. ವಾಶ್ ಮಾಡಿ ಚೆನ್ನಾಗಿ ಅದನ್ನು ಡ್ರೈ ಆಗೋಕ್ಕೆ ಬಿಟ್ಟಿರಬೇಕು, ಅಥವಾ ಯಾವ್ದಾದ್ರು ಒಂದು ಕ್ಲಾತಲ್ಲಿ ಕ್ಲೀನಾಗಿ ಒರೆಸ್ಕೊಂಡಿರಬೇಕು. ತುಂಬ ಎಕ್ಸ್ಟ್ರೀಮ್ ಗ್ಲೋ ಬೇಕು ಅಂದರೆ ನೀವು ಈ ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಸ್ಕ್ರಬ್ಬರ್ನ ಯೂಸ್ ಮಾಡ್ಕೊಳ್ಳಿ. ಫೇಸ್ನ ಒಂದ್ಸತಿ ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ನಾನೇನು ಇದನ್ನು ಮಾಡಿಲ್ಲ, ತುಂಬಾ ಹೆಲ್ತ್ಗೂ ಒಳ್ಳೆಯದು ಮಿಲ್ತಾನ್ ಮಿಟ್ಟಿ, ಯಾಕಂದರೆ ನಿಮಗೆ ತಂಪು ಕೊಡುತ್ತೆ. ಸ್ಯಾಂಡಲ್ವುಡ್ ಅಲ್ವಾ, ಚೆನ್ನಾಗಿ ತಂಪು ಕೊಡ್ತಾ ಇರುತ್ತೆ ಮುಖಕ್ಕೆ, ಆಗಲಿ ನಿಮ್ಗೆ ಒಂಥರ ರಿಲ್ಯಾಕ್ಸೇಷನ್ ಸಿಕ್ಕಂಗೆ ಆಗುತ್ತೆ. ಸೊ ಇವಾಗ ನಾನು ಅಪ್ಲೈ ಮಾಡಾಯಿತು, ಹಸ್ಬೆಂಡ್ಗೆ ಅಪ್ಲೈ ಮಾಡಿ ಬರ್ತೀನಿ. ಅಟ್ಲೀಸ್ಟ್ ಒಂದು 20 to ½ hour ಬಿಟ್ಟರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಫೇಸ್ ಪ್ಯಾಕೆಲ್ಲ ಹಾಕ್ಕೊಂಡಿದ್ದೀನಿ, ಫೇಸ್ ಪ್ಯಾಕ್ ಹಾಕ್ಕೊಂಡೆ ಅಡುಗೆನೂ ಮಾಡ್ತಾ ಇದ್ದೀನಿ. ಯಾಕಂದರೆ ಪಾಪು ಮಲಗಿಬಿಟ್ಟಿದ್ದಾರೆ, ಹಾಲು ಕುಡಿದ್ಬಿಟ್ಟು ಎದ್ದುಬಿಟ್ರೆ ಮತ್ತು ಅವಳು ಭಯ ಪಟ್ಕೊಂಡ್ಬಿಡ್ತಾಳೆ. ಹಾಗಾಗಿ ಮಲಗಿರ್ಬೇಕಾದ್ರೆ ನಾನು ಫೇಸ್ ಪ್ಯಾಕ್ನ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಅನ್ನಕ್ಕಿಟ್ಟಿದ್ದೀನಿ, ಅನ್ನಕ್ಕೆ ಅದು ಬೇಯ್ತಾ ಇರುವಾಗಲೇ ನಾನು ಪಲ್ಯನ ಈ ಕಡೆಗೆ ಒಗ್ಗರಣೆ ಫ್ರೈ ಮಾಡ್ಕೊತೀನಿ. ಸೊ ಅದಕ್ಕೊಂದು ಐರನ್ ಕಡಾಯಿ ಇಟ್ಟಿದ್ದೀನಿ, ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಆಯಿಲ್ ಹಾಕ್ಕೊಂಡು ಇದ್ರ ಜಾಸ್ತಿ ಏನೂ ಇಲ್ಲ, ನಾರ್ಮಲಾಗಿ ತುಂಬ ಸಿಂಪಲಾಗಿ ಮಾಡ್ಕೊತೀನಿ. ತುಂಬ ನಾನ್ ಸ್ಟಿಕ್ ಥರ ಇದೆ ಈ ಕಡಾಯಿ ಅಂತ, ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು, ಬೇಕಂದರೆ ಲಿಂಕ್ ಕೊಡ್ತೀನಿ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ ಐರನ್ನಲ್ಲಿ, ನಾವು ಅಡುಗೆ ಮಾಡಿದ್ರೆ ಐರನ್ ಕಂಟೆಂಟ್ ನಮ್ಮ ಬಾಡಿ ಒಳಗೆ ಡೈರೆಕ್ಟಾಗಿ ಹೋಗುತ್ತೆ. ಹಾಗಾಗಿ ಆದಷ್ಟು ಐರನ್ನ ನಾವು ಯೂಸ್ ಮಾಡಬೇಕು.
ಸೊ ಇದಕ್ಕೆ ನಾನಿವಾಗ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಅಷ್ಟೇ. ಇದು ಫ್ರೈ ಆದಂಗು ಆನಿಯನ್ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಬೇರೆ ಏನೂ ಇಲ್ಲ. ಲೈಟಾಗಿ ಇದು ಫ್ರೈ ಆಗೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕಿಬಿಟ್ಟು ಏನು ಹೆಚ್ಚಿಟ್ಕೊಂಡಿದ್ದೀನೋ ಕ್ಯಾರೆಟ್ ಮತ್ತು ಬೀನ್ಸು ಅದನ್ನು ಇದ್ರ ಒಳಗೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ ರೆಡಿಯಾಗಿದೆ. ಸೊ ತುಂಬಾ ಟೇಸ್ಟಾಗಿರುತ್ತೆ, ಟೇಸ್ಟ್ ಒಂಥರ ವಿಲೇಜ್ ಸ್ಟೈಲಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಸೊ ಆಲ್ಮೋಸ್ಟ್ ಒಣಗಿದೆ, ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೀನಿ ಇವಾಗ. ಸೊ ಡ್ರೈ ಫೇಸ್ ಏನಾದರೂ ಇದ್ದರೆ ಇದು ಸೂಪರಾಗಿ ಸೂಟ್ ಆಗುತ್ತೆ. ಆಯಿಲಿ ಸ್ಕಿನ್ ಇರೋರು ಇದ್ರ ಜೊತೆಗೆ ಸ್ವಲ್ಪ ಟಾಲ್ಕಮ್ ಪೌಡರ್ ಹಾಕ್ಕೊಳ್ಳಿ, ಅಂದರೆ ಫೇಸಿಗೆ ಯೂಸ್ ಮಾಡ್ತಿರೋ ನಾರ್ಮಲ್ ಪೌಡರ್, ಅದನ್ನು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಕರ್ಡ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆಯಿಲ್ನೆಸ್ ಇರುತ್ತೆ. ಸೊ ಇದನ್ನು ನಾರ್ಮಲಾಗಿ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಬರ್ತೀನಿ ಇವಾಗ. ಸೊ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದಾಗಲೇ ಪಲ್ಯ ಮಾಡಿ ಆಗಿತ್ತು, ಅದಾದಮೇಲೆ ಡೈರೆಕ್ಟಾಗಿ ಕುಕ್ಕರ್ನೂ ಇಟ್ಬಿಟ್ಟೆ ಬೇಳೆ ಬೇಯೋದಕ್ಕೆ. ಒಂದು 4-5 ವಿಷಲ್ ಕುಕ್ಸ್ ತೊಗೊಂಡಿದ್ದೀನಿ. ಸೊ ಬೇಳೆ ಸಾರು ತುಂಬ ಟೇಸ್ಟಾಗಿ ಬರುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಬೇಳೆ, 2 ಟೊಮೊಟೊ ಹಣ್ಣು ಮೀಡಿಯಮ್ ಸೈಜ್ದು, ಒಂದೇ ಒಂದು ಚಿಕ್ಕ ಆನಿಯನ್ನು, ಆಮೇಲೆ ಹಸಿಮೆಣ್ಸಿನ್ಕಾಯಿ, 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಕುಕ್ಸ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಈ ಮಡ್ ಪಾಟಲ್ಲಿ, ಅಂದರೆ ಮಡಿಕೆಯಲ್ಲಿ ಇದನ್ನು ನಾನು ಚೆನ್ನಾಗಿ ಈ ರೀತಿ ಇದು ಮಾಡ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವಾಗ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಹಾಗಾಗಿ ಯಾವಾಗಲೂ ನಾನು ಬೇಳೆ ಸಾರು ಮಾಡಬೇಕಾದ್ರೆ ಇದರಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡೆ ನಾನು ಒಗ್ಗರಣೆ ಕೊಟ್ಕೊತೀನಿ, ಆವಾಗ ತುಂಬಾ ಟೇಸ್ಟಾಗಿರುತ್ತೆ ಸಾಂಬಾರು. ಸೊ ಇವಾಗ ಇದು ರೆಡಿ ಆಯಿತು, ನೆಕ್ಸ್ಟು ಸಾಂಬಾರು ಒಗ್ಗರಣೆ ಕೊಡೋಣ. ಅಂದರೆ ಒಗ್ಗರಣೆ ಅಂದರೆ ಸ್ವಲ್ಪ ಒಂದೇ ಒಂದು ಸ್ಪೂನು ಆಯಿಲ್ ಹಾಕ್ಕೊಳ್ತಿದ್ದೀನಿ, ಆವಾಗ ಬೇಳೆ ಸಾರು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಯಿಲ್ನ ನೀವು ಇದು ಆಯಿಲ್ ಬಂದು ನೀವು ಕಾಯಕ್ಕೆ ಬಿಡಬೇಡಿ, ಅಷ್ಟರತ್ರಲ್ಲೇ ಒಂದು ಸ್ಪೂನು ಸಾಂಬಾರು ಪೌಡರು, ಆಮೇಲೆ ಒಂದು ಸ್ಪೂನ್ ಖಾರದ ಪೌಡರು, ಸ್ವಲ್ಪ ಸ್ವಲ್ಪ ಚಿಟಕಿ ಅರಶಿನ ಪೌಡರ್ ಹಾಕಿ ಚೆನ್ನಾಗಿ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಜಾಸ್ತಿ ಕಾಯಕ್ಕೆ ಬಿಟ್ಬಿಡಬೇಡಿ, ಮತ್ತು ಟೇಸ್ಟು ಸೀದೋಗ್ಬಿಡುತ್ತೆ, ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ಅದನ್ನು ಫ್ರೈ ಮಾಡ್ಕೊಂಡಿದ್ದ ತಕ್ಷಣವೇ ನಾನು ಮಡಿಕೆಯಲ್ಲಿರೋ ಎಲ್ಲ ಬೇಳೆದು ಬೇಳೆ ಏನಿದೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ, ಹಾಕಿ ಬೇಕಾದಷ್ಟು ನೀರು ಹಾಕಿ ಕಲಸಿಡ್ತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಆಮೇಲೆ ಒಂದು ಸ್ಪೂನು ಹುಣಸೆ ಹುಳಿ ರಸ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಹುಣಸೆ ಹುಳಿ ಪೇಸ್ಟ್ ನೀವು ಒಂದು ಸತಿ ಮಾಡಿಟ್ಕೊಂಡ್ರೆ ಮಿನಿಮಮ್ 3 ಮಂತ್ಸ್ ನಿಮಗೇನೂ ಆಗೋಲ್ಲ, ಆರಾಮಾಗಿರುತ್ತೆ. ಸೊ ಅದು ಹಾಕಿ ಕುದಿತಾ ಇದ್ದಾಗಲೇ ನಾನು ಈ ಕಡೆ ಹಪ್ಪಳನ ಮಾಡ್ತಾ ಇದ್ದೀನಿ, ಅದು ಒಗ್ಗರಣೆ ಕೊಡೋ ಸ್ಪೂನಲ್ಲೇ ನಾನು ಹಪ್ಪಳನ ಒಗ್ಗರಣೆ ಮಾಡ್ತಾ ಇದ್ದೀನಿ. ಚಿಕ್ಕ ಹಪ್ಪಳ ಇದು, ಚೆನ್ನಾಗಿರುತ್ತೆ, ಸಂಡಿಗೆ ಥರ ಇರುತ್ತೆ, ಇದು ಟೇಸ್ಟು ತುಂಬಾ ಟೇಸ್ಟಾಗಿರುತ್ತೆ. ಡಿಮಾಟಲ್ಲಿ ತೊಗೊಂಡಿರೋದು, ಸೊ ಅದನ್ನೆಲ್ಲ ಕರೆದು ತೊಗೊಂಡಿದ್ದೀನಿ ಇವಾಗ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊತೀನಿ. ಸೊ ಸಾಂಬಾರು ಒಗ್ಗರಣೆನೂ ಅಷ್ಟೇ ಸಿಂಪಲ್, ನಾರ್ಮಲಾಗಿ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಚಿಟಕಿ ಹಿಂಗು ಹಾಕಿ ಸಾಂಬಾರನ್ನ ರೆಡಿ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನನಗಿವಾಗ 7-11 ಗಂಟೆ ಆಗಿಬಿಡುತ್ತೆ. ನಾನು ಬೆಳಗ್ಗೆ ಮಧ್ಯಾಹ್ನಕ್ಕೆ ಬೇಕಾಗಿರೋ ಅಡುಗೆನೂ ಮಾಡಿಬಿಡ್ತೀನಿ ಲೀವ್ ಇದ್ದಾಗ. ಆಮೇಲೆ ನನಗೆ ಬೇಕಾಗಿರೋ ಸ್ವಲ್ಪ ಫ್ರೀ ಆಗಿರೋದು ಪಾಪು ಜೊತೆ ಅಥವಾ ಎಲ್ಲರೂ ಹೊರಗಡೆ ಹೋಗೋದಿದ್ದರೆ ಎಲ್ಲ ನಾನು ಹೋಗ್ಬಿಡ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು. ಸೊ ಎಷ್ಟೇ ಫ್ರೆಂಡ್ಸ್, ನಂದು 7-11 ಗಂಟೆ ಈ ಥರ ಬ್ಯುಸಿಯಾಗಿರುತ್ತೆ ಡೇ, ಇನ್ನೂ ತುಂಬಾ ಕೆಲಸಗಳಿರುತ್ತೆ. ಸೊ ಅದನ್ನೆಲ್ಲ ನಾನು ಫುಲ್ಲು ಮಾಡೋಕ್ಕೆ ಹೋದರೆ ತುಂಬ ಲಾಂಗ್ ಇರುತ್ತೆ ವೀಡಿಯೋ. ಸೊ ಇದೇ ತುಂಬ ಲಾಂಗ್ ಅನ್ನಿಸ್ತಾ ಇದೆ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಮನೆಯಲ್ಲಿ ಬಳಸುವ ಪಾತ್ರೆಗಳೆಲ್ಲ ಆದಷ್ಟು ನಾವು ವಿಲೇಜ್ ಸ್ಟೈಲಲ್ಲೇ ಬಳಸಿದ್ರೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಮನೇಲಿ ಅಟ್ಲೀಸ್ಟ್ ಒಂದು ವೀಕ್ಲಿ 2-3 ಸತಿ ಆದರೂ ಈ ರೀತಿ ಮಣ್ಣಿನ ಮಡಿಕೆ ಅಥವಾ ಬಾಂಡ್ಲಿ ಐರನ್ ಕಡಾಯಲ್ಲಿ ಮಾಡೋದು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಹವ್ಯಾಸ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಆದಷ್ಟು ಟ್ರೈ ಮಾಡ್ಕೊಳ್ಳಿ, ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಆರೋಗ್ಯ. ಅಟ್ಲೀಸ್ಟ್ ಇರೋ ದಿನ ತನಕ ನಾವು ಹಾಸ್ಪಿಟಲೈಸ್ಡ್ ಆಗದೇ ಇದ್ದರೆ ಆರೋಗ್ಯವಾಗಿದ್ರೇ ಸಾಕು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಬಾಯ್, ಟೇಕ್ ಕೇರ್.